ಓಕೆ ಫೈನ್ಲಿ ಫಟಾಫಟ್ ಪ್ರಶ್ನೆಗಳು ನಿಮ್ಮ ನಾಗಮಂಗಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರಿ ಮುಂದೇನ್ ಮಾಡ್ತೀರಿ ಅಂತ ಕೂಡ ಒಂದು ನಾನು ಆಶ್ವಾಸನೆ ಕೂಡ ಕೊಟ್ಟರೆ ಆಶ್ವಾಸನೆಗಿಂತ ಪ್ರಮಾಣ ಮಾಡಿದ್ರಿ ನಾನ್ ನಾಗಮಂಗ್ಲ ಜನಕ್ಕೆ ಇದು ಮಾಡ್ತೀನಿ ನಲವತ್ತೈವ್ ಸಾವಿರ ಜನ ಇಲ್ಲಿ ಬಂದ್ಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ದಿಕ್ಕು ದಿಸ ಮಾಡ್ತಾವ್ರೆ ವಾಪಸ್ ಊರ್ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಮೀನ್ಸ್ ಅಂದ್ರೆ ಉದ್ಯೋಗ ಕೊಡಿಸುವಂತ ಕೆಲಸ ಸ್ವಾವಲಂಬಿ ಆಗ್ಬಿಟ್ಟು ಮಾಡ್ತೀನಿ ಎಸ್ ಫೈನ್ಲಿ ಫಟಾಫಟ್ ಪ್ರಶ್ನೆ ಸಂಬಂಧಪಟ್ಟವ್ರ ಬಗ್ಗೆ ಕೇಳ್ತೀನಿ ನಿಮ್ ಒಪಿನಿಯನ್ ಮೊದಲನೇದಾಗಿ ಕೇಳೋದೇ ಆದರೆ ದೇವೇಗೌಡರ ಬಗ್ಗೆ ತಾವೇನ ಹೇಳ್ತೀರಿ ಸರ್ ದೇವೇಗೌಡರು ತುಂಬ ಎತ್ತರಕ್ಕೆ ಬೆಳೆದಿರತಕ್ಕಂಥ ಈ ದೇಶದಲ್ಲಿ ಒಬ್ಬ ಮುಸುದ್ದಿ ರಾಜಕಾರಣಿ ನಮ್ಮ ನಾಯಕರು ಎಸ್ ಹಾಗೆ ಚೆಲುರಾಯ ಸ್ವಾಮಿ ಅವರು ನಿಮ್ಮ ಕ್ಷೇತ್ರದ ನಿಮ್ಮ ಮಾಜಿ ಶಾಸಕರು ಮಾಜಿ ಸಚಿವರು ಅವ್ರ ಜೊತೆ ಸೋತವರು ಅವ್ರ ಬಗ್ಗೆ ತಾವೇನು ಹೇಳ್ತೀವಿ ಅವರು ನಮ್ಮ ವಿರೋಧಿಗಳು ಹ್ಞೂ ಆದ್ರೂ ಸಹಿತ ನನಗೆ ಒಂದ್ಸಾರಿ ಓಟ್ ಹಾಕ್ಸ್ಬಿಟ್ಟಿದ್ದಾರೆ ಋಣ ತಗೊಂಡ್ಬಿಟ್ಟಿದೀನಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಮನಸ್ಸು ಹೋಗ್ತಾ ಇಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ ವಿರೋಧ ಪಕ್ಷದವರು ಕೃಷ್ಣ ಮಾತು ಹೇಳ್ತಾನೆ ಅರ್ಜುನನ್ಗೆ ಕರ್ಣನ ವಿರುದ್ಧ ನಾನು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಸಹೋದರ ಅಂತ ಹೇಳಿದಾಗ ಇವಾಗ ಕಂಪೇರ್ ಮಾಡಿ ಹೇಳ್ತೀನಿ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿ ಹೋಗ್ಬಿಟ್ಟು ಗಡಿಲಿ ಗನ್ನ ಹಿಡ್ಕೊಂಡು ಯುದ್ಧ ಮಾಡಕ್ಕಾಗಲ್ಲ ಗಡಿಲಿ ಗನ್ನ ಹಿಡ್ಕೊಂಡು ಫೈರ್ ಮಾಡೋರು ಬಂದು ಇಲ್ಲಿ ಶ್ಲೋಕ ಪೂಜೆ ಮಾಡಕ್ಕಾಗಲ್ಲ ಸೊ ಆಗ ಘ್ರಣಾಂಗಣ ಮೇಲೆ ನನ್ನ ಋಣ ಮಾಡಲ್ಲ ಜನ ಜನ ಹೋದ್ರೆ ಅವ್ರಿಬ್ರನು ಏಕಕಾಲದಲ್ಲಿ ಸೋಲಿಸ್ತಕ್ಕಂಥ ಶಕ್ತಿ ಒಬ್ಬನಿಗೆ ಇರೋದು ಯಾರನ್ನ ಸುರೇಶ್ ಗೌಡ್ರನ್ನ ಮತ್ತು ಚಲರಾಜ ಸ್ವಾಮಿ ಅವ್ರನ್ನ ಇಬ್ಬರನ್ನೂ ಅಮ್ಮ ಒಬ್ಬನಿಗೆ ನನ್ನೊಬ್ಬನಿಗೆ ಚಾನ್ಸ್ ಇರೋದು ಜನೇನ್ ದಡ್ರಲ್ಲ ಇಪ್ಪತ್ತೈದು ವರ್ಷ ಆಗಿದೆ ಅಧಿಕಾರ ಹೋಗಿ ನಾನ್ ಸುತ್ತಾ ಇರ್ತಕ್ಕಂಥದ್ದು ನಾನು ಓಡಾಡ್ತಾ ಇರ್ತಕ್ಕಂಥದ್ದು ನನ್ನ ಮೇಲೆ ಒಂದು ಸಣ್ಣ ಚುಕ್ಕೆ ಇಲ್ಲ ಚುಕ್ಕೆಗಳನ್ನು ತರದಕ್ಕೆ ಬಹಳ ಪ್ರಯತ್ನ ಮಾಡಿದ್ದಾರೆ ಸಕ್ಸಸ್ ಆಗಿಲ್ಲ ಜನಸಾಮಾನ್ಯ ನಾಗಮಗ್ಲ್ ತಾಲೂಕಲ್ಲಿ ಇರ್ತಕ್ಕಂಥ ಬಡಬೋರೆಗೌಡನಿಗೆ ಶಿವರಾಮೇಗೌಡ ಯಾರು ಅಂತ ಗೊತ್ತು ಆದ್ರಿಂದ ಆ ಪಕ್ಷ ಚನರಾಯಸ್ವಾಮಿ ಅವರ ಹತ್ರ ಇರ್ತಕ್ಕಂಥವ್ರು ಸುರೇಶ್ ಗೌಡ್ರತ್ರ ಇರ್ತಕ್ಕಂಥವ್ರು ಪಾಪ ನಾನು ನೋಡಿದ್ರೆ ಕನಿಕರ ಪಡ್ತಾರೆ ಇಪ್ಪತ್ತೈದು ವರ್ಷ ಇಟ್ಟು ಆಗತ್ತದ ಡೆಫಿನೆಟ್ ಆಗಿ ಸರ್ ನಿಮ್ಗೆಲ್ಲ ಆಗ್ಬೇಕಾಗಿಲ್ವಲ್ಲ